ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ನಿಮ್ಮ ಸ್ಮೃತಿ ಮಾತಾಡ್ತಾ ಇದ್ದೀನಿ ಇವತ್ತು ಎಣ್ಣೆಕಾಯಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ಈ ರೀತಿ ಚಿಕ್ಕ ಗುಂಡು ಬದನೆಕಾಯಿನ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀವೀಗ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಗೆ ಅರಿಶಿನ ಹಾಕಿರುವಂಥ ನೀರಲ್ಲಿ ನೆನೆಸಿದ್ದೀನಿ ಅದಾದಮೇಲೆ ಬಾಣಲೆಯಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಅದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ರೀತಿ ಎಳ್ಳ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ತುಂಬ ಕಡಿಮೆ ಎಣ್ಣೆ ಬಳಸೋದ್ರಿಂದ ಕಡಿಮೆ ಎಣ್ಣೆ ಕಾಣಿಸ್ತಾ ಇದೆ ಈ ರೀತಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಅದಾದ ನಂತರ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಒಂದು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈರುಳ್ಳಿ ಅದನ್ನು ಹಾಕಿ ಈ ರೀತಿ ಸೌಟ್ ಆಡಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತ ಏನು ಹೇಳ್ತಾರೆ ಅದಾಗುವಷ್ಟು ನಾವು ಈ ಥರ ಕೈ ಆಡಿಸ್ತಾ ಇರಬೇಕು ಬದನೆಕಾಯಿ ಯಾಕೆ ನೀರಲ್ಲಿ ನೆನೆಸಿದ್ದೀನಿ ಅಂತ ಹೇಳಿದ್ರೆ ಅದು ಕಪ್ಪಾಗಬಾರ್ದು ಅಂತ ಹೇಳಿ ಹಾಗೆ ಕಹಿ ಆಗಬಾರ್ದು ಅಂತ ನೋಡಿ ಇದಾದ ಮೇಲೆ ಆಗಿದೆ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ನಂತರ ಚುಟಕಿ ಅರಶಿನ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ನಂತರ ಎರಡು ಚಮಚದಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಇದು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಬೆಚ್ಚಿಗಿರೋ ಹಾಗೆ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾನು ಕೈಯಾಡಿಸ್ತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇದು ನೀಟಾಗಿ ಕೈಯ್ಯಾಡಿಸ ಆದಮೇಲೆ ನಾನು ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ಅದಕ್ಕಿಂತ ಮುಂಚೆ ಕಡಲೆ ಬೀಜ ಏನಿದೆ ಕಡಲೆ ಬೀಜ ಮತ್ತು ಅದರ ಸಿಪ್ಪೆ ತಕ್ಕೊಂಡಿದ್ದೀನಿ ಅದಾದಮೇಲೆ ಎಳ್ಳು ಏನಿದೆ ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೇ ಒಂದು ಚಮಚ ಹುರುಗಡಲೆ ಹಾಕೊತಾ ಇದ್ದೀನಿ ಇದಿಷ್ಟು ಹುರಿದಿಟ್ಕೊಂಡಿದ್ದು ಪುಡಿ ಆದರೆ ಈ ರೀತಿ ಆಗುತ್ತೆ ನೋಡಿ ಇದಾದ ನಂತರ ಏನು ಬಾಣಲೆಯಲ್ಲಿ ನಾನು ಈರುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಜೊತೆಗೆ ಟೊಮೆಟೊ ಹುಣಸೆಹಣ್ಣು ಉಪ್ಪು ಹಾಕೋತಾ ಇದ್ದೀನಿ ರುಬ್ಬಾದ ನಂತರ ಏನು ಮಿಶ್ರಣ ಮಾಡ್ಕೊಂಡಿದ್ವಿ ಕಡಲೆ ಬೀಜ ಅದನ್ನು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಈ ರೀತಿ ಏನು ಬದನೆಕಾಯಿನ ಹೆಚ್ಚಿ ನೀರಲ್ಲಿ ನೆನೆಸಿಟ್ಟಿದ್ದೆ ಆ ಬದನೆಕಾಯಿ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ ಫಿಲ್ಲಿಂಗ್ಸಿಗೋಸ್ಕರ ನೀಟಾಗಿ ಮಿಕ್ಸ್ ಆಗಬೇಕು ಅಂತೇಳಿ ಒಂದು ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜದ ಪುಡಿ ಎಳ್ಳು ಪುಡಿ ಅಷ್ಟೇ ಈ ರೀತಿ ಗುಂಡು ಬದನೆಕಾಯಿ ಒಳಗಡೆ ಅದನ್ನು ನೀಟಾಗಿ ಫಿಲ್ ಮಾಡಬೇಕು ಸ್ವಲ್ಪ ಜಾಸ್ತಿನೇ ಒಳಗಡೆ ಫಿಲ್ ಮಾಡಿ ಆವಾಗ ಚೆನ್ನಾಗುತ್ತೆ ಇದ್ರ ಜೊತೆ ಹುಚ್ಚೇಳು ಹಾಕೋಬೋದು ನಾನು ಇಲ್ಲಿ ಹಾಕಿಲ್ಲ ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂತೇಳಿ ನಾನು ಹಾಕಿಲ್ಲ ಅಷ್ಟೇ ಈ ರೀತಿ ಎಲ್ಲ ಗುಂಡು ಬದ್ನೆಕಾಯಿ ಒಳಗಡೆ ಫೀಲಿಂಗ್ಸ್ ಹಾಕಾದಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಬಾಣಲೆಯಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಇದ್ದೀನಿ ಒಂದು ನಾಲ್ಕೈದು ಚಮಚದಷ್ಟೇ ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಫ್ರೈ ಆಗಬೇಕು ಬದನೆಕಾಯಿ ಹಾಗಾಗಿ ಈ ಎಣ್ಣೆಲೇ ಬೇಯ್ಬೇಕು ಹಾಗಾಗಿ ಸೊ ನಾನು ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಇದ್ದೀನಿ ಜೀರಿಗೆ ಚೆನ್ನಾಗಿ ಚಟ್ಪಟ್ಟು ಅಂದ ನಂತರ ಅದಾದಮೇಲೆ ನಾನು ಕರ್ಬೇವಿನ ಹಾಕ್ತಾ ಹಾಕ್ತಾಯಿದ್ದೀನಿ ಅದಾದಮೇಲೆ ಈರುಳ್ಳಿ ಒಂದು ಈರುಳ್ಳಿ ಅಷ್ಟು ತಗೋತಾ ಇದ್ದೀನಿ ಹೀಗೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಅದು ನೀಟಾಗಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಲೇಯರ್ ಅಂತ ಅನ್ಸಿದ ಮೇಲೆ ನೀವು ಏನಿದೆ ಈ ಗುಂಡು ಬದ್ನೆಕಾಯಿದ ನಾವು ಫಿಲ್ಲಿಂಗ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಕೊಬೇಕು ಈ ರೀತಿ ಸಣ್ಣ ಊರಿಯಲ್ಲೇ ಇಟ್ಕೊಂಡು ಮಾಡೋಣ ಇಲ್ಲ ಅಂದರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಹಾಗೆ ಸ್ವಲ್ಪನೇ ಸ್ವಲ್ಪ ಸೀದೋದಂಗೆ ಆಗುತ್ತೆ ಸೊ ಬೆಟ್ಟರ್ ನಾವು ಸಣ್ಣ ಊರಿಯಲ್ಲೇ ಇದನ್ನು ಇಟ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೋಬೇಕು ಎಣ್ಣೆಯಲ್ಲೇ ಅದರದ್ದು ಏನು ರುಚಿ ಇದೆ ಅದು ಮಸಾಲ ಅದರೊಳಗಡೆ ಹಿಡಿಬೇಕು ನೋಡಿ ಕಾಣ್ತಾ ಇದೆ ಅಲ್ವಾ ಇಷ್ಟು ಆದ ನಂತರ ಟೊಮೆಟೊ ಹಾಕೋತಾ ಇದ್ದೀನಿ ರುಬ್ಬಕ್ಕೂ ಹಾಕಿದ್ದೆ ಜೊತೆಗೆ ಇನ್ನು ಅರ್ಧ ಅಷ್ಟು ಟೊಮೆಟೊ ಹಾಕೋತಾ ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಾಗುತ್ತೆ ಉಪ್ಪು ಹುಳಿ ಖಾರ ಅಂತ ಈಗ ನೀವು ನೋಡ್ತಾ ಇದ್ದೀರ ಸ್ವಲ್ಪ ತಳೆ ಇಡ್ದಂಗೆ ಅನಿಸುತ್ತೆ ಬಟ್ ಅದಾದಮೇಲೆ ಸರಿ ಹೋಗುತ್ತೆ ಉಳಿದಿರೋ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿದ್ಮೇಲೆ ಅದು ಸರಿ ಹೋಗುತ್ತೆ ಹೀಗೆ ಮಿಕ್ಸಿ ಜಾರಲ್ಲಿ ಏನಿತ್ತು ಅದನ್ನೆಲ್ಲ ನೀಟಾಗಿ ಒಂದು ರೌಂಡ್ ಆಡಿಸ್ಬಿಟ್ಟು ಈ ರೀತಿ ಅದು ಒಂದು ಫಾರ್ಟಿ ಪರ್ಸೆಂಟಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದೆ ಬದನೆಕಾಯಿ ಅಂತ ಆದಮೇಲೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನೀವೀಗೇನು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಆಗಿದೆ ನಿಮಗೆ ಅದು ಬಣ್ಣದಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಈ ರೀತಿಯಾಗಿ ಟೇಸ್ಟಿಯಾಗಿ ಎಮ್ಮಿಯಾಗಿ ಬಿಸಿ ಬಿಸಿ ಎಣ್ಣೆಗಾಯಿ ಬದ್ನೆಕಾಯಿ ಸವಿಯಲು ಸಿದ್ಧವಾಗಿದೆ ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಹುಚ್ಚೇಳಿ ಬೇಕಾದರೆ ಬಳಸ್ಕೋಬೋದು ಅದು ಆಪ್ಷನಲ್ ನಿಮಗೆ ಬಿಟ್ಟಿದ್ದು ನನಗಿಷ್ಟ ಇಲ್ಲ ಸೊ ನಾನು ಬಳಸ್ಕೊಂಡಿಲ್ಲ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು